ಬೇಡ ನೀವೇ ಹೇಳಿ ಇನ್ನು ಜಾಸ್ತಿ ನಾಟಕ ಮಾಡಬೇಡಿ ನಿಜ ಏನು ಅಂತ ಒಪ್ಪಿಕೊಳ್ಳಿ ಯಾಕ್ರೆ ನಿಮ್ಮ ಹೆಂಡತಿನ ಕೊಲೆ ಮಾಡಿದ್ದು ಬಾಲು ನಾನಾ ನಾನು ಯಾಕ ಸರ್ ನನ್ನ ಹೆಂಡತಿನ ಕೊಲೆ ಮಾಡ್ಲಿ ಸರ್ ನಾನಲ್ಲ ಸರ್ ಓಹೋ ಹೋ ಹೋ ಈ ತರ ಸಾಫ್ಟ್ ಆಗಿ ಹೇಳಿದ್ರೆ ನಿನ್ನ ಬಾಯಿ ಬಿಡಲ್ಲ ರೀ ಕರ್ಕೊಂಡು ಹೋಗಿ ಒಳ ಕೂರ್ಸಿ ಉನ್ನ ನೋಡಿ ನೀವಿಬ್ರು ಸ್ವಲ್ಪ ತಿಳ್ಳೆ ಇರಬೇಕಾಗುತ್ತೆ ನಿಮ್ಮ ಸ್ಟೇಟ್ಮೆಂಟ್ಸ್ ನ ತಗೋಬೇಕು नानू नी पर्चय आगे फेसबुक अब गोतिरोदे मुंदे मोदलु फ्रेंड्स आगे सर आम लव माडक शुरु माडिद्वि अदाद्मेले मद्वे आगबेकु अंतनू निर्धार माड्कोंड्वि सर सुमार दिन आद्रु अवळन्नागली अवळ फोटोनागली नन्न फ्रेंड राजू अंत तोसिरलिल्ल इन ओपकल अंत और फोटोन तोरसदे मग इवे ना हि हेगिदा इवनो नोड़ी कण सर ज्ञापक बरता याको सरी अन्स्त कण नन टू अवर्स टेम को हिंग बर्ती अलीवर्गे होबड़ इले मेल डाउट बंतु सर अदे बर्तनी अंत हादेल ननगू वूर अलग शुरुआत राजीव मत बंद बलो इल नोड़ इवे ते इवु आलरे मद्वे आगे वो मगु कूड़ा इदे इवु इवु गंड नम सिस्टर मन हर इो इवे दुड्डू नुच्चु जास्ती अदे फेसबुकल फ्रेंड मू चना दुड्माता इवंतर सरी कण बिटो इो हुड़गर हाड़े विषय और गंड गी मगुन कटक गंड इोगे इव सहवास बेड़ कण बिटो आगे निन्गोल बगे विषय गोतायतल बिट्बिडबेकित्तु मत्ते याक मुंदुवरिसदे अष्टोत्तिगे नानु तप्पु माडिदे सर एनु सर नानु अवळु तप्पु माड्बिट्टिद्दि सर आद्रु अवळन्न बिट्बिडोण अंत निर्धार माडि अवळ हत्र आ विषयन हेळोके होदे नोडु नानु नीनु मदुवे आगोद बेड दूर दूर आगबिडोण ओ एनु ಇದ್ದಕ್ಕಿದ್ದಾಗೆ ಮನಸ್ ಬದಲಾಯಿಸ್ತಾ ಇದ್ದೀಯಾ ನನಗೆ ನಿಮ್ಮ ಬಗ್ಗೆ ಎಲ್ಲಾ ಗೊತ್ತಾಗಿದೆ ಏನ್ ಗೊತ್ತಾಗಿದೆ ನಿನಗೆ ಮದುವೆ ಆಗಿರೋದು ಒಂದು ಮಗು ಇರೋದು ಎಲ್ಲಾ ಗೊತ್ತಾಗಿದೆ ಗೊತ್ತಾಯ್ತಾ ನಾನೇ ಹೇಳಬೇಕು ಅನ್ಕೊಂಡಿದ್ದೆ ಆದ್ರೆ ಆಗಲಿಲ್ಲ ಈಗ ಅವ ನನ್ನ ಜೊತೆಗೆ ಇಲ್ಲ ಅದು ಬಿಡು ಇನ್ನು ಎಷ್ಟೋ ಜನ ಯಾರು ಹೇಳಿದ್ ನಿಮಗೆ ಅದಲ್ಲ ಸುಳ್ಳು ನನ್ನ ಫ್ರೆಂಡ್ ರಾಜೀವ ಸಾಕ್ಷಿ ಸಮೇತ ತೋರಿಸಿದನೆ फाइनल नाविब्रु मद्वे आगोद बेड अष्ट सुलभवागि नी नन्गे हेळकागल्ल नी नन्न मद्वे आगलेबेकु ನಾನು ಅವಳು ಪರ್ಸನಲ್ ಆಗಿರೋದನ್ನ ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿ ನನಗೆ ತೋರಿಸಿದ್ಲು ಸರ್
ನೀನೇನಾದರೂ ನನ್ನ ಮದುವೆ ಆಗಿಲ್ಲ ಅಂದ್ರೆ ಸೀದಾ ಪೊಲೀಸ್ ಹತ್ರ ಹೋಗ್ತೀನಿ, ಮೀಡಿಯಾ ಮುಂದೆ ಕೂತ್ಕೊಳ್ತೀನಿ, ಆವಾಗ ನಿನ್ನ ಮಾನ ಮರ್ಯಾದೆ ಹೋಗುತ್ತೆ. ಜೀವ ಬೇಕಾದರೂ ಬಿಟ್ಬಿಡ್ತೀನಿ, ಆದರೆ ಮಾನ ಮರ್ಯಾದೆ ಹೋಗಬಾರದು ಅಂತ ರಾಜೀವನ್ ವಿರೋಧದ ನಡುವೆನೂ ಮದುವೆ ಆಗಕ್ಕೆ ಒಪ್ಪಿಕೊಂಡೆ. ನಾನು ಅವಳು ಮದುವೆ ಆಗಿರೋದಕ್ಕೆ ಯಾವ ಸಾಕ್ಷಿನೂ ಇರಬಾರ್ದು ಅಂತ ಹೇಳಿ ಮದುವೆಗೆ ಯಾರನ್ನೂ ಕರೀಲೇ ಇಲ್ಲ. ಲಾಸ್ಟ್ ಮಿನಿಟಲ್ಲಿ ರಾಜೀವನ್ ಕಾಲ್ ಮಾಡಿ ಹೇಳ್ದೆ, ಅವನು ನನಗೆ ಬಂದು ಬೈದ. ನೋಡ್ಬಲು, ನಾನು ಈಗಲೂ ಎಚ್ಚರಿಸ್ತಾ ಇದ್ದೀನಿ, ಈಗಾಗಿರೋ ಮದುವೆಗೆ ಯಾವುದೇ ಸಾಕ್ಷಿನೂ ಇಲ್ಲ, ಅವಳನ್ನ ಬಿಟ್ಬಿಡು. ಮದುವೆ ಆಗಿ ಸ್ವಲ್ಪ ದಿನ ಸುಮ್ಮನೆ ಇದ್ದೆ, ಅವಳ ಹತ್ರ ಆ ಫೋಟೋಸು ವಿಡಿಯೋಸು ತಗೊಂಡು ಅವಳನ್ನ ಮನೆಯಿಂದ ಆಚೆ ಹಾಕ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ, ಆದರೆ ಅದು ಯಾವುದು ವರ್ಕೌಟ್ ಆಗಲೇ ಇಲ್ಲ. ಅವತ್ತು ನಾನು ಅವಳನ್ನ ಬಾಯ್ ಬಿಟ್ಟು ಕೇಳ್ದೆ. ನಾನು ನಿನ್ನ ಹತ್ರ ಕೇಳ್ಕೊಂಡು ಕೇಳ್ಕೊಂಡು ಸಾಕಾಗೋಗ್ಬಿಟ್ಟಿದ್ದೆ, ಪ್ಲೀಸ್ ಆ ಫೋಟೋ ವಿಡಿಯೋ ಕೊಟ್ಬಿಡು. ಏಯ್, ಇವತ್ತು ನೀನ ನೀ ಮನೇಲಿ ಇಟ್ಕೊಂಡಿದ್ಯಾ ಅಂದ್ರೆ ಅದಕ್ಕೆ ಕಾರಣನೇ ಈ ವಿಡಿಯೋ. ಇದನ್ನ ಕೊಟ್ಟ ತಕ್ಷಣ ನೀ ನನ್ನ ಮನೆಯಿಂದ ಹೊರಗೆ ಹಾಕೋ ಪ್ಲಾನ್ ಹಾಕೊಂಡಿದ್ಯಾ, ಯಾವತ್ತಿಗೂ ಆಗಲ್ಲ. ಏಯ್, ಯಾಕೆ ನನಗೆ ಇಷ್ಟು ಹಿಂಸೆ ಕೊಡ್ತಿದ್ಯಾ? ಅದನ್ನೆಲ್ಲ ಕೊಟ್ಬಿಡಿ, ಎಲ್ಲಾದ್ರೂ ಹೋಗಿ ತೊಲ್ಗೋ. ನೋಡ್ದ್ಯಾ ನಿನ್ ಬಾಯಿಂದ ಹೇಗೆ ಸತ್ಯ ಹೊರಗೆ ಬಂತು? ನೋಡು, ನಾವೀಗ ಗಂಡ ಹೆಂಡತಿ ಹಾಗೆ ಇರೋಣ, ಇನ್ ಮುಂದೆ ನಿನ್ ಜೊತೆನೆ ಇರ್ತೀನಿ, ಹಳೆ ಜೀವಿತ ತರ ಇರಲ್ಲ, ಸರಿನಾ? ನಿನ್ನ ಸಾಯಿಸ್ಬಿಡ್ಬೇಕು ಅನಿಸ್ತಿದೆ. ನನಗ್ ಬಂದಿದ್ದ ಕೋಪನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಮನೆಯಿಂದ ಹೊರಟೋದೆ. ಸ್ವಲ್ಪ ಆದ್ಮೇಲೆ ವಾಪಸ್ ಬಂದೆ. ಜೀವಿತ, ಒಂದು ಗ್ಲಾಸ್ ನೀರು ಕೊಡು. ಜೀವಿತ, ಒಂದು ಗ್ಲಾಸ್ ನೀರು ಕೊಡು. ಜೀವಿತ, ಏನು ಮಾಡ್ತಿದ್ಯಾ ಒಳಗಡೆ ಕೂತ್ಕೊಂಡು? ಜೀವಿತ, 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 ಎಲ್ಲಿ ಓದ್ಲಿ ಇವಳು? ಬಿಟ್ಬಿಟ್ಟು ಎಲ್ಲ ಓದ್ಲವಳು? ಅವಳಿಗೆ ಅವಳು ತಪ್ಪಿನ ಅರ್ವ ಆಗಿತ್ತು ಅನ್ಸತ್ತೆ ಸರ್, ಅದಕ್ಕೆ ನೇಣ ಹಾಕೊಂಡ್ಬಿಟ್ಲು. ಹಾಳಾದವಳು ಎಲ್ಲಾದ್ರೂ ದೂರ ಆಗಿದ್ರು ಆಗಿರೋದು, ಆದ್ರೆ ಮನೇಲೆ ನೇಣ ಹಾಕೊಂಡ್ಬಿಟ್ಲು ಸರ್. ಏನೇ ಮಾಡಿದ್ರು ಕೇಸ್ ನನ್ನ ಮೇಲೆ ತಿರುಗಾಕೊಳ್ಳುತ್ತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಒಂದು ಪ್ಲಾನ್ ಮಾಡ್ದೆ, ಮೊದಲು ಆ ಮೊಬೈಲ್ ಇದ್ದಂಥ ವಿಡಿಯೋಗಳನ್ನೆಲ್ಲ ಡಿಲೀಟ್ ಮಾಡಿದೆ. ಅವಳು ಮನೇಲಿ ಕಾಣ್ತಿಲ್ಲ ಅಂತ ನಂಬಿಸೋಕ್ಕೆ ಅವಳು ಗೊತ್ತಿರೋರು ನನಗೆ ಗೊತ್ತಿರೋರು ಎಲ್ರಿಗೂ ಫೋನ್ ಮಾಡಿದೆ, ರಾಜೀವನ್ನ ನೇರವಾಗಿ ಹೋಗಿ ಭೇಟಿ ಮಾಡಿದೆ ಸರ್. ನಾನು ಅವನನ್ನ ಮೀಟ್ ಮಾಡಿದ್ದೆ ಬೇರೆ ಉದ್ದೇಶಕ್ಕೆ ಸರ್. ಏನು ಉದ್ದೇಶ? ಅದು ಹೆಣ ಸಾಕ್ಸೋಕ್ಕೆ ಅವನ ಹೆಲ್ಪ್ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಅವನ ಮುಂದೆ ಆ ವಿಷಯನ ಪ್ರಸ್ತಾಪ ಮಾಡೋದಕ್ಕೆ ಧೈರ್ಯ ಬರಲಿಲ್ಲ ಸರ್. ಮತ್ತೆ ಮನೆಗೆ ಬಂದು ಅವಳನ್ನ ಒಂದು ಮೂಟೇಲಿ ಹಾಕ್ಕೊಂಡು ಎಲ್ಲರೂ ಮಲಗಿರೋ ಟೈಮ್ನಲ್ಲಿ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ತೊಗೊಂಡೋಗಿ ರೋಡಲ್ಲಿ ಹಾಕಿದೆ. ಅದನ್ನು ಆಕ್ಸಿಡೆಂಟ್ ಅಂದ್ಕೊಳ್ಳಿ ಅನ್ನೋ ಥರ ಮಾಡಿದೆ. ಆಮೇಲೆ ನಿಮ್ಮ ಹತ್ರ ಬಂದು ಜೀವಿತ ಕಾಣೆ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟೆ ಸರ್. ಅಯ್ಯೋ ದಡ್ಡ, ಒಂದು ತಪ್ಪು ಮುಚ್ಕೊಳ್ಳೋಕೆ ಹೋಗಿ ಇನ್ನೊಂದು ತಪ್ಪು ಮಾಡಿದೆ. ನೀನು ಇಷ್ಟೊತ್ತು ಹೇಳಿದೆಯಲ್ಲ, ನಿನಗೆ ಎಷ್ಟು ಸಲ ಅವಕಾಶ ಇತ್ತು? ಒಂದು ಸಲ ನಮ್ಮ ಹತ್ರ ಬಂದು ಹೀಗೆಲ್ಲ ಆಗ್ತಿದೆ, ಹೆಲ್ಪ್ ಬೇಕು ಅಂತ ಕೇಳ್ಕೊಂಡಿದ್ದಿದ್ರೆ ನೀನು ಈ ಅವಾಂತರದಲ್ಲಿ ಸಿಕ್ಕಾಕೋತಾನೆ ಇರಲಿಲ್ಲ. ಪೊಲೀಸ್ರ ಹತ್ರ ಹೋದರೆ ನಮ್ಮನ್ನೇ ಅಪರಾಧಿ ಮಾಡ್ತಾರೆ ಅಂತ ಯಾಕೆ ಅಂದ್ಕೋತೀರಾ? ಚರ್ಚೆ ಮಾಡಿದ್ರೆ ಪರಿಹಾರ ಸಿಗುತ್ತಲ್ವಾ? ನೀನು ನಮಗೆ ಹೇಗೆ ಸಿಕ್ಕಾಕೊಂಡೆ ಗೊತ್ತಾ? ಅವಳ ಕಾಲ್ ಡೀಟೇಲ್, ಅವಳಿಗೆ ಹೋಗಿರೋ ಲಾಸ್ಟ್ ಕಾಲ್ ನಿಂದೆ, ಮತ್ತೆ ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಉಸಿರು ಕಟ್ಟಿ ಕೊಲೆ ಮಾಡಿದ್ದಾರೆ ಅಂದ್ಕೊಂಡೆ, ಆದರೆ ಇದು ಸೂಸೈಡ್. ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ, ಅಪರಾಧನೇ ಮಾಡದೆ ಅಪರಾಧಿ ಆಗ್ಬಿಟ್ಟೆ.